ಕರೆಂಟ್ಗೂ ಕೂಡ ಯೂಸ್ ಆಗುವಂಥ ಸಿಂಪಲ್ ಆಗಿ ವಿಡಿಯೋ ಒಂದು ತಂದಿದ್ದೀವಿ. ಚಾರ್ಜಿಂಗ್ ಪಿನ್ ಹಾಕ್ಬೇಕಾದ್ರೆ ಏನೋ ಕಟ್ಟಿದ್ರೆ ವೆರಿ ಸಿಂಪಲ್ ಆಗಿ ಹೆಂಗೆ ರೆಡಿ ಮಾಡಿದ್ದೀವಿ ಅಂತ ನಿಮಗೆ ನೋಡಿದ್ರೆ ಅರ್ಥ ಆಗ್ಬೋದು. ಇದು ಕಟ್ಟಾದರೆ ನೀವು ಯಾವ ಥರ ಅದನ್ನು ಫಿಕ್ಸ್ ಮಾಡಬೇಕು, ವೆರಿ ಸಿಂಪಲ್ ಆಗಿ ಒಂದು 10 ರೂಪಾಯಲ್ಲೇ ಕೆಲಸ ಮುಂದೋಗುತ್ತೆ. ಒಂದು ಆಕ್ಸೆಲ್ ಬ್ಲೇಡು ಇದೆ, ಸ್ಮಾಲ್ ಬ್ಲೇಡ್ ತೊಗೊಂಡು ಅದನ್ನು ಕಟ್ ಮಾಡಬೇಕು. ಒಳಗಡೆ ಒಳಗಡೆ ಇರೋ ಬೋಲ್ಡ್ ಏನಿದೆ ಅದನ್ನು ಡ್ಯಾಮೇಜ್ ಮಾಡಬಾರ್ದು, ಕೇರ್ಫುಲ್ಲಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅದು ಕನೆಕ್ಟರ್ ಏನಿದೆ ಅದನ್ನು ಹಳೇದನ್ನ ನಾವು ಫುಲ್ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ ನೋ ಸ್ಪ್ಲೇರು ಇಲ್ಲ ಕಟಿಂಗ್ ಥರ ನೀವು ಟ್ರೈ ಮಾಡ್ಬೋದು, ಆಗಲಿಲ್ಲ ಅಂದರೆ ಅದನ್ನು ನೀವು ಕಟಿಂಗ್ ಮಿಷಿನ್ ಅಂದರೆ ಇದ್ದರೆ ಕಟಿಂಗ್ ಮಾಡಿಬಿಟ್ಟು ತೆಗ್ಬಿಡ್ಬೋದು ವೆರಿ ಈಸಿ. ಇಲ್ಲ ಆಕ್ಸೆಲ್ ಬಿಡೋದು ಕಟ್ ಮಾಡ್ಬೋದು. ನೀವು ನೋಡಿ ಎರಡು ಕಣ್ಣುಗಳು ಓಪನ್ ಆಗಿದೆ. ಏನು ಕ್ಲಾರಿಟಿ ಇದೆ ಇದು, ವೆರಿ ಸಿಂಪಲ್ ಫಿನಿಶಿಂಗ್ ನೋಡಲ್ಲ. ನಮ್ಮ ಫ್ರೆಂಡ್ ಹೇಳ್ದಂಗೆ ವೆರಿ ಸಿಂಪಲ್ ಬಟ್ ಇದಕ್ಕಿನ್ನ ಫಿನಿಶಿಂಗ್ ಕೊಡ್ಬೇಕಂದ್ರೆ ಗ್ಲೋಗನ್ ಅಲ್ಲಿ ಹಾಕಿ ನೀವು ನೀಟಾಗಿ ಒಂದು 10 ನಿಮಿಷ ಬಿಟ್ಟರೆ ಸರೋಗುತ್ತೆ, ಪುನರ್ಜನ್ಮ ಸಿಗುತ್ತೆ. ಅದಕ್ಕೆ ಪುನರ್ಜನ್ಮ. ಇದಕ್ಕಿನ್ನ ನೀವು ಫಿನಿಶಿಂಗ್ ಕೊಡಬೇಕಂದ್ರೆ ಇದನ್ನ ಮೇಲ್ಗಡೆ ಟ್ರಿಮ್ ಮಾಡಿ ಬ್ಲೇಡಲ್ಲಿ ಒಂದು ಬ್ಲ್ಯಾಕ್ ಪರ್ಮನೆಂಟ್ ಸ್ಕೆಚ್ ಪೆನ್ನಲ್ಲಿ ಪರ್ಮನೆಂಟ್ ಮಾರ್ಕರಲ್ಲಿ ನೀವು ಒಂದು ಪೈಂಟ್ ಹೊಡೆದ್ಬಿಟ್ರೆ ಅಂದರೆ ಬರೆದ್ಬಿಟ್ರೆ ಬ್ಲ್ಯಾಕ್ ಆಗಿ ಅದು ಇನ್ನೂ ಒರಿಜಿನಾಲಿಟಿ ಬಂದುಬಿಡುತ್ತೆ. ಸೊ ನಮಗೆ ಇದಕ್ಕೆ ಸಾಕಾಗಿದೆ.